ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನಮಗೆ ಜನರು ಯಾವಾಗಲೂ ಕೇಳುವ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ಇನ್ವೆಸ್ಟ್ ಮಾಡಬೇಕಾ, ಷೇರು ಮಾರುಕಟ್ಟೆಯಲ್ಲಿ ಟ್ರೇಡ್ ಮಾಡಬೇಕಾ? ಸ್ಪೆಷಲ್ ಆಗಿ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಗೆ ಬಂದವರಲ್ಲಿ ದೊಡ್ಡ ಕನ್ಫ್ಯೂಷನ್. ನಾವು ಯಾವಾಗಲೂ ಕೇಳೋದು ಜನರ ಹತ್ರ ಏನು ಅಂತಂದ್ರೆ, ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್? ಇವತ್ತು ಇನ್ವೆಸ್ಟರ್ ಮತ್ತು ಟ್ರೇಡರ್ ಇವುಗಳ ಮಧ್ಯೆ ಡಿಫ್ರೆನ್ಸ್ ಏನು, ಮತ್ತು ಯಾರಿಗೆ ಜಾಸ್ತಿ ದುಡ್ಡು ಬರುತ್ತೆ, ಅವರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು, ಅವುಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಟ್ರೇಡಿಂಗ್ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದು, ಡೈಲಿ, ಕೆಲವು ದಿನಕ್ಕೆ, ಕೆಲವು ವಾರಗಳಿಗೆ. ಇನ್ವೆಸ್ಟಿಂಗ್ ಅಂತಂದ್ರೆ ಷೇರುಗಳನ್ನು ಪರ್ಚೇಸ್ ಮಾಡೋದು, ಇಟ್ಕೊಳ್ಳೋದು ಲಾಂಗರ್ ಪೀರಿಯಡ್ ಅಂತಂದ್ರೆ ಕೆಲವು ವರ್ಷ, ಕೆಲವು ಸತಿ ರಿಟೈರ್ಮೆಂಟ್ ವರೆಗೂ ಇಟ್ಕೊಳ್ಳುವಂತಹದ್ದು. ಟ್ರೇಡಿಂಗ್ ಶಾರ್ಟ್ ಟರ್ಮ್ ನಲ್ಲಿ ಮಾಡಿದ್ರೆ ಟ್ರೇಡರ್ ಅಂತಾರೆ, ಇನ್ವೆಸ್ಟಿಂಗ್ ಅಂತಂದ್ರೆ ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟರ್ ಅಂತ ಕರಿತೀವಿ. ಇನ್ನೊಂದು ರೀತಿಯಲ್ಲಿ ನೋಡಬೇಕು ಅಂತಂದ್ರೆ, ಟ್ರೇಡರ್ ಅಂತಂದ್ರೆ ಎ ಪರ್ಸನ್ ಹು ಟೇಕ್ಸ್ ಟ್ರೇಡಿಂಗ್ ಆಸ್ ಬಿಸ್ನೆಸ್. ಇದೇ ಬಿಸ್ನೆಸ್ ಪ್ರೊಫೆಷನ್ ಅವನಿಗೆ. ಅವನ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇರೋದೇ ಸ್ಟಾಕ್ ಮಾರ್ಕೆಟ್ ಇಂದ. ಟ್ರೇಡರ್ಸ್ ಅವರ ಫ್ಯಾಮಿಲಿ ಎಕ್ಸ್ಪೆನ್ಸಸ್, ಎಲ್ಲಾ ಖರ್ಚುಗಳನ್ನು ಟ್ರೇಡಿಂಗ್ ನನ್ನೇ ಹೊರಗೆ ತೆಗಿತಾರೆ. ಇನ್ವೆಸ್ಟರ್ ಅಂತಂದ್ರೆ ಅವನಿಗೆ ಒಂದು ಕೆಲಸ ಇದೆ, ಒಂದು ಪ್ರೊಫೆಷನ್ ಇದೆ, ಒಂದು ಬಿಸ್ನೆಸ್ ಇದೆ, ಮತ್ತು ಅವನು ಅದರಲ್ಲಿ ಬಂದ ಎಕ್ಸ್ಟ್ರಾ ದುಡ್ಡನ್ನು ಉಳಿತಾಯ ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅದನ್ನ ಅಭಿವೃದ್ಧಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತವನ್ನು ಸಂಪತ್ತಾಗಿ ಪಡೆಯುತ್ತಾನೆ, ಮತ್ತು ದೀರ್ಘಾವಧಿಯಲ್ಲಿ. ಇವರಿಗೆ ನಾವು ಹೇಳೋದು ಇನ್ವೆಸ್ಟರ್ಸ್. ಇನ್ವೆಸ್ಟರ್ಸ್ಗೆ ಸ್ಟಾಕ್ ಮಾರ್ಕೆಟ್ ಪಾರ್ಟ್ ಟೈಮ್, ಟ್ರೇಡರ್ಸ್ಗೆ ಫುಲ್ ಟೈಮ್. ನೀವು ಟ್ರೇಡರ ಅಥವಾ ಇನ್ವೆಸ್ಟರ್ ಅಂತ ತಿಳ್ಕೊಳ್ಳೋದು ಹೇಗೆ, ಈ ಟೇಬಲ್ ನೋಡಿ. ಉದಾಹರಣೆಗೆ, ಟ್ರೇಡರ್ ಅಂತಂದ್ರೆ ನೀವು ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಿ, ಹಣ ಹೋದ್ರೂ ಪರವಾಗಿಲ್ಲ. ಇನ್ವೆಸ್ಟರ್ಸ್ ಅಂತಂದ್ರೆ ನೀವು ಜಾಸ್ತಿ ರಿಸ್ಕ್ ತಗೊಳ್ಳೋದಿಲ್ಲ, ಮತ್ತು ನಿಮ್ಮ ಹಣವನ್ನು ಕಾಪಾಡಬೇಕು, ಕಳ್ಕೊಳ್ಬಾರ್ದು. ಎರಡನೆಯ ಡಿಫ್ರೆನ್ಸ್, ಟ್ರೇಡರ್ ಅಂತಂದ್ರೆ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಇನ್ವೆಸ್ಟರ್ಸ್ ಅಂತಂದ್ರೆ ತಾವು ಕೆಲಸ ಮಾಡ್ತಾರೆ, ಪಾರ್ಟ್ ಟೈಮ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ತಾರೆ. ಮೂರನೇದು, ಟ್ರೇಡರ್ ಅಂತಂದ್ರೆ ಹೈಯೆಸ್ಟ್ ಮಾನಸಿಕ ಒತ್ತಡವನ್ನು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ, ದುಡ್ಡು ಬರ್ಲಿಕ್ಕೋಸ್ಕರ ಏನು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಇನ್ವೆಸ್ಟರ್ಸ್ ಅಂತಂದ್ರೆ ಅವರು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ, ಸ್ಟ್ರೆಸ್ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಆದ್ದರಿಂದ ಉತ್ತಮವಾದ ಷೇರುಗಳಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಹಣವನ್ನು ಹಾಕಿ ತುಂಬಾ ದಿನಗಳವರೆಗೆ ಮರ್ತು ಬಿಡ್ತಾರೆ. ನಾವು ಬಹಳ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಜನರನ್ನು ನೋಡ್ತಾ ಇದ್ದೇವೆ. 99% ಜನ ಟ್ರೇಡರ್ಸ್ ಆಗ್ಲಿಕ್ಕೆ ಅವರಿಗೆ ಸೂಟಬಿಲಿಟಿ ಇಲ್ಲ. ಬಹಳ ಜನ ಬಿಗಿನರ್ಸ್, ಮೊನ್ನೆ ಸೇರಿದವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅವರ ಒಂದೇ ಒಂದು ಪಾಯಿಂಟ್ ಆಫ್ ಆಕ್ಷನ್ ಏನು ಅಂತಂದ್ರೆ, ಆದಷ್ಟು ಬೇಗ ಹಣವನ್ನು ಮಾಡಬೇಕು ಅಂತ ಹೇಳಿ, ಪ್ರತಿದಿನ 5,000 ರೂಪಾಯಿ ಮಾಡ್ತೇನೆ, ಕೊನೆಗೆ ತಿಂಗಳಿಗೆ 1,00,000 ಸಂಪಾದನೆ ಮಾಡ್ತೇನೆ ಅಂತೇಳಿ ತಮ್ಮ ಕೆಲಸವನ್ನು ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅನ್ನ ಪರ್ಮನೆಂಟ್ ಆಗಿ ಫುಲ್ ಟೈಮ್ ಆಗಿ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಕೆಲವರು ಟ್ರೇಡಿಂಗ್ ಅನ್ನು ಪ್ರಾರಂಭ ಮಾಡ್ತಾರೆ, ಕೆಲವು ದಿನಗಳು, ಕೆಲವು ತಿಂಗಳುಗಳು ಪ್ರಾಫಿಟ್ ಮಾಡ್ತಾರೆ. ಆದರೆ ನಾವು ನೋಡಿದ ಹಾಗೆ ಇದು ಟೆಂಪರರಿ. ಸ್ವಲ್ಪ ದಿನ ಆದ ಮೇಲೆ ಓವರ್ ಕಾನ್ಫಿಡೆನ್ಸ್ ಸ್ಟಾರ್ಟ್ ಆಗ್ತದೆ, ಸಿಕ್ಕಾಪಟ್ಟೆ ಅನ್ನೆಸೆಸರಿ ರಿಸ್ಕ್ ತಗೊಳ್ತಾರೆ, ಹಣವನ್ನು ಕಳೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಕೆಲವು ತಿಂಗಳುಗಳ ಮೇಲೆ ನಾವು ಮಾತಾಡಿಸಿದಾಗ ಹೇಳ್ತಾರೆ, ನನ್ನ ಎಲ್ಲಾ ದುಡ್ಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೊರಟೋಯ್ತು, ಮತ್ತು ಸ್ಟಾಕ್ ಮಾರ್ಕೆಟೇ ಸರಿ ಇಲ್ಲ, ಇದೊಂಥರ ಗ್ಯಾಂಬ್ಲಿಂಗ್ ಇದ್ದ ಹಾಗೆ. ಆದರೆ ಅವ್ರು ಏನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಎಲ್ಲರಿಗೂ ಒಂದೇ ತರನೇ. ನೀವು ಹಣವನ್ನು ಕಳೆದುಕೊಂಡ ತಕ್ಷಣನೇ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅನ್ನುವುದು ತಪ್ಪು. ಪ್ರಾಫಿಟ್ ಮತ್ತು ಲಾಸ್ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ, ನೀವು ಮಾಡ್ತಾ ಇರುವ ರಿಸರ್ಚ್, ಸಂಶೋಧನೆ, ಮತ್ತು ಎಷ್ಟು ಮುತುವರ್ಜಿಯಿಂದ ಸ್ಟಾಕ್ ಮಾರ್ಕೆಟ್ ಅನ್ನು ಅಧ್ಯಯನ ಮಾಡಿಕೊಂಡಿದ್ದೀರಿ. ನಾನು ಹೇಳಿದ್ದಕ್ಕೆ
ಕೆಲವು ಎಕ್ಸೆಪ್ಷನ್ಸ್ ಇದೆ. ಅಂದಾಜು 1% ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಮನೆಂಟ್ ಆಗಿ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಮಾಡ್ತಾನೆ ಇರ್ತಾರೆ. ಈಗ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತಂದ್ರೆ, ಯಾವುದರಲ್ಲಿ ಜಾಸ್ತಿ ದುಡ್ಡು? ಈಗ ಉದಾಹರಣೆ ನೋಡೋಣ. ನಾನು 10,000 ರೂಪಾಯಿಯನ್ನು ಹಾಕ್ತೇನೆ, ಆಮೇಲೆ ಮಾರ್ಜಿನ್ ಮನಿ ತಗೊಳ್ತೀನಿ ಬ್ರೋಕರ್ ಹತ್ರ, ಅಲ್ಲಿಗೆ ನನಗೊಂದು 50,000 ರಿಂದ 1,00,000 ವರೆಗೆ ದುಡ್ಡು ಸಿಗುತ್ತೆ. ಅದನ್ನು ನಾನು ಇಂಟ್ರಾ ಡೇ ಟ್ರೇಡಿಂಗ್ ಮಾಡಿದಾಗ ಒಂದು 5,000 ರೂಪಾಯಿ ಪ್ರಾಫಿಟ್ ಬಂತು ಅಂತಂದ್ರೆ, ಇವತ್ತಿನ ನನ್ನ ಹೂಡಿಕೆಗೆ 50% ಪ್ರಾಫಿಟ್ ಬಂದಂಗಾಯ್ತು. ಈ 50 365 ಗುಣಿಸ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಪರ್ಸೆಂಟೇಜ್ ಬಂದಾಗಾಯ್ತು. ಆದರೆ ನಿಮ್ಮ ಪಾಕೆಟ್ ಅಲ್ಲಿ ಸದ್ಯಕ್ಕಿರೋದೆಷ್ಟು? ಒಂದು 5,000. ತಿಂಗಳೆಂಡಲ್ಲಿ ಎಷ್ಟಿರೋದು? 1,00,000. ಇಷ್ಟೇನೆ, ಮತ್ತೆ ಅದು ಮನೆ ಖರ್ಚಿಗೆ ಅಂತ ಹೊರಟೋಗುತ್ತೆ. ಆದರೆ ನಮ್ಮ ಇನ್ವೆಸ್ಟಿಂಗ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್. ನೀವು ತಿಂಗಳಿಗೆ 5,000 10,000 ಅವಿರತವಾಗಿ 25-30-35 ವಯಸ್ಸಿನಿಂದ ರಿಟೈರ್ಮೆಂಟ್ಗೆ, ಮಕ್ಕಳ ಎಜುಕೇಷನ್ಗೆ, ಮಕ್ಕಳ ಮದುವೆಗೆ ತಾಕೊಂಡು ಹೋದ್ರೆ ನಿಮಗೆ ರಿಟರ್ನ್ಸ್ ಕೋಟಿಯಲ್ಲಿ ಬರುತ್ತೆ. ಪರ್ಸೆಂಟೇಜ್ ಚೆನ್ನಾಗಿ ಇಲ್ಲದೆ ಇರಬಹುದು, ಆದರೆ ನಿಮ್ಮ ಪಾಕೆಟ್ ನಲ್ಲಿ ಕೋಟಿಗಟ್ಟಲೆ ಇರುತ್ತೆ. ಇನ್ವೆಸ್ಟರ್ಸ್ ಗೆ ಉದಾಹರಣೆ ಕೊಡ್ತೀನಿ. ವಾರೆನ್ ಬಫೆಟ್, ರಾಕೇಶ್ ಜುಂಜುನ್ವಾಲ, ರಾಮದೇವ್ ಅಗರ್ವಾಲ್ ಇವತ್ತು ಕೋಟಿ 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 ಬೆಲೆ ಬಾಳ್ತಾರೆ. ಇವರು ಬೆಳಿಗ್ಗೆ ಹಾಕಿ ಸಾಯಂಕಾಲ ತೆಗೆಯೋದು ಯಾವುದನ್ನು ಮಾಡುವುದಿಲ್ಲ. ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಸಂಪತ್ತು ಒದಗಿ ಬರ್ತದೆ, ಮತ್ತು ಟ್ರೇಡಿಂಗ್ ನಲ್ಲಿ ಸ್ವಲ್ಪ ದುಡ್ಡು ಸಿಗುತ್ತದೆ. ಇದಿಷ್ಟೇ ಡಿಫ್ರೆನ್ಸ್. ನಾವು ಇನ್ವೆಸ್ಟ್ಮೆಂಟು ಟ್ರೇಡಿಂಗು ಎರಡನ್ನೂ ಮಾಡಬಹುದಾ? ಮಾಡಬಹುದು. ಬಹಳ ಜನ ನಾನು ನೋಡಿದ ಹಾಗೆ ಏನ್ ಮಾಡ್ತಾರೆ ಅಂತಂದ್ರೆ, ಲಾಂಗ್ ಟರ್ಮಿಗೆ ಹಾಕುವುದನ್ನು ಮರೆಯುವುದಿಲ್ಲ, ಹಾಕ್ತಾನೆ ಇರ್ತಾರೆ. ಮತ್ತು ಸ್ವಲ್ಪ ಸ್ವಲ್ಪ ದುಡ್ಡಿನಲ್ಲಿ ಅವರು ಟ್ರೇಡಿಂಗು ಮಾಡ್ತಾರೆ. ನಮ್ಮ ವರ್ಕ್ಶಾಪ್ ನಲ್ಲಿ ಇದನ್ನ ಹೇಳ್ಕೊಡ್ತೇವೆ, ಆದ್ರೆ ಇಂಟ್ರಾ ಡೇ ಟ್ರೇಡಿಂಗ್ ಅನ್ನು ನಾವು ಸಲಹೆ ಕೊಡುವುದಿಲ್ಲ. ನಿಮಗೆ 50 ಕೆಳಗಿದ್ರೆ ನಮ್ಮ ಸಲಹೆ, ಲಾಂಗ್ ಟರ್ಮ್ ಅನ್ನು ಮರೆಯದೇ ಇರಿ, ಅದರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ನೀವು 50 ಮೇಲಿದ್ರೆ ನಮ್ಮ ಸಲಹೆ, ಲಾಂಗ್ ಟರ್ಮ್ ಸ್ವಲ್ಪ ಹೋಗಿ 10 ವರ್ಷಕ್ಕೆ, ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ಎಕ್ಸ್ಪರ್ಟ್ ಆಗಿ ಇಂಟ್ರಾ ಡೇ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತು ಶಾರ್ಟ್ ಟರ್ಮ್ ನಲ್ಲಿ ಸ್ವಲ್ಪ ಹಣವನ್ನು ಸಂಪಾದಿಸಬಹುದು. ಒಂದು ಫೇಮಸ್ ಕೊಟೇಶನ್ ಇದೆ, ಸ್ಟಾಕ್ ಮಾರ್ಕೆಟ್ಸ್ ಅಟ್ರಾಕ್ಟ್ಸ್ ದೋಸ್ ಪೀಪಲ್ ಹೂ ವಾಂಟ್ ಇನ್ಸ್ಟೆಂಟ್ ವೆಲ್ತ್, ಬಟ್ ಓನ್ಲಿ ರಿವಾರ್ಡ್ಸ್ ಪೀಪಲ್ ಹೂ ವರ್ಕ್ ಟವರ್ಡ್ಸ್ ಕ್ರಿಯೇಟಿಂಗ್ ಹ್ಯೂಜ್ ವೆಲ್ತ್. ಜನ ಹೋಗೋದು ಇಮಿಡಿಯೇಟ್ ಆಗಿ ದುಡ್ಡು ಮಾಡ್ತೀನಿ ಅಂತ, ಆದ್ರೆ ಉಳ್ಕೊಳ್ಳೋದು ಯಾರ ಹತ್ರ ಅಂತಂದ್ರೆ ಲಾಂಗ್ ಟರ್ಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಟ್ಟವ್ರ ಹತ್ರ. ನೀವು ಡಾಕ್ಟರ್ ಭರತ್ ಚಂದ್ರಾಚಾರ್ಯ ಮೆಂಬರ್ ಅಲ್ಲದಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಇವತ್ತು ನಮ್ಮ ಮೇನ್ ಚಾನೆಲ್ ಅಲ್ಲಿ ಕೋವಿಡ್ ಕವಚ್ ಅಂತ ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೇವೆ. ಎಲ್ಲರೂ ನೋಡಿ ಥರ್ಡ್ ವೇವ್ ಬರ್ತದೆ ಅಂತ ಹೆದರಿಸ್ತಾ ಇದ್ದಾರೆ, ಗೊತ್ತಿಲ್ಲ. ಆದ್ದರಿಂದ ಇನ್ಶೂರೆನ್ಸ್ ಇಲ್ಲದೆ ಇದ್ದವರು ಇದನ್ನ ಮಾಡಿಸಿ, ಇದು ಈಡಾದವರು ಕೊಟ್ಟಂತ ಒಂದು ದೊಡ್ಡ ಕೊಡುಗೆ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಾನು ಇನ್ವೆಸ್ಟರೋ ಟ್ರೇಡರೋ ಅಂತ ಒಂದು ಸೆಂಟೆನ್ಸ್ ಬರೀರಿ. ಬಹುಶಃ ನಮ್ಮ ವರ್ಕ್ಶಾಪ್ನವರೆಲ್ಲರೂ ಕೂಡ ಇನ್ವೆಸ್ಟರ್ಸ್ ಇರಬಹುದು, ಆದರೆ ಕೆಲವರು ಹೊಸಬ್ರು ಟ್ರೇಡರ್ಸ್ ಇದ್ರೂ ಇರಬಹುದು. ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.